ಸನಿಯಾ ಇದ್ಯಾವುದೋ ಹೊಸ ಕಾರಿಂದ ಇಳಿತವಳೆ. ಓ, ಗಾರಿ ಕಾರ್ ಇಲ್ಲ ಅಂತ ಈ ಮಾರಿ ಮತ್ಯಾವುದೋ ಕುರಿನ ಹುಡ್ಕೊಂಡಿರಂಗದೆ. ಅರ್ಥ ಮಾಡ್ಕೋ, ಇಷ್ಟೊತ್ತಲ್ಲಿ ಯಾ ಅಂಗಡಿನೂ ಓಪನ್ ಇರಲ್ಲ ಮಗ. ನಾಳೆ ನಾನು ನಿನ್ನ ಕರ್ಕೊಂಡು ಹೋಗಿ ನಿಂಗೆ ಯಾವ್ದು ಬೇಕು ಅದು ಕೊಡಿಸ್ತೀನಿ. ಓಕೆ ಪಪ್ಪ, ನಿಜವಾಗ್ಲೂ ನಾಳೆ ಕೊಡಿಸ್ತೀಯ? ಪ್ರಾಮಿಸ್ ಮಾಡು. ಪ್ರಾಮಿಸ್, ಖಂಡಿತ ಕೊಡಿಸ್ತೀನಿ. ಓಕೆ ಸರಿ, ಹಾಗಾದ್ರೆ ಈಗ ಊಟ. ಯಾಕೆ, ಜಾನಕಮ್ಮ ಅಡುಗೆ ಮಾಡಿಲ್ವಾ? ಇಲ್ಲ ಪಪ್ಪ, ಇವತ್ತವರು ಮಾಡಿಲ್ಲ, ಅವ್ರು ಬೆಳಗ್ಗೆನೆ ಬಂದು ಹೋದ್ರು. ಜಾನಕಮ್ಮ, ಸರಿ ಆರ್ಡರ್ ಮಾಡ್ತೀನಿ. ಓ, ದುಡ್ಡಿಲ್ಲ ಅಲ್ಲ, ಚೆನ್ನಾಗ ಕೇಳಲ್ಲ. ಗ್ಯಾರಿ, ನಿನ್ ಕ್ರೆಡಿಟ್ ಕಾರ್ಡ್ ಕೊಡು. ಗ್ಯಾರಿ, ನಿನ್ ಕ್ರೆಡಿಟ್ ಕಾರ್ಡ್ ಕೊಡು. ಗ್ಯಾರಿ, ನಿನ್ ಕ್ರೆಡಿಟ್ ಕಾರ್ಡ್ ಸ್ವಲ್ಪ ಬೇಕಿತ್ತು. ಗ್ಯಾರಿ, ನೀನೇ ಬಿಲ್ ಕಟ್ಬಿಡು. ಪಪ್ಪ, ನಂಗೆ ಹೊರಗಡೆ ಫುಡ್ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಓಕೆ, ಆಗಿದ್ರೆ ಇವತ್ತು ಏನು ಆರ್ಡರ್ ಮಾಡೋದು ಬೇಡ, ನಾನೇ ಅಡುಗೆ ಮಾಡ್ತೀನಿ. ಓಕೆ, ನೀನು ಅಡುಗೆ ಮಾಡ್ತೀಯಾ? ಹ್ಞೂ, ಮತ್ತೆ ಇವತ್ತು ಗುರು ಸ್ಪೆಷಲ್. ಹ್ಞೂ, ವೇಟ್ ಎ ಮಿನಿಟ್. ಹಲೋ, ಜನು ಎಲ್ಲಿದ್ದೀಯಾ? ಯಾಕೆ ಒಂದು ಎಲ್ಲಿದ್ಯಾ ಅಂತ ಹೇಳು. ಎಲ್ಲೋ ಇದ್ದೀನಿ, ಸುಮ್ಮನೆ ತಲೆ ತಿನ್ಬೇಡ, ವಿಷಯ ಏನು ಅಂತ ಹೇಳು. ಓಹೋ, ನಿನ್ನ ಹೆಂಡತಿನೂ ಅರುಣ್ ಪ್ರಸಾದ್ ಬಂದು ಹೋಗಿದ್ದ ನನಗೆ ಹೇಳಬೇಕು ಅಂತನಾ?